ಎಲ್ಲರೂ ಪಕ್ಷ ಟಿಕೆಟ್ ಬೇಕು ಅಂದರೆ ಎಲ್ಲೊಬ್ಬ ವ್ಯಕ್ತಿ ಮಾತ್ರ ನನಗೆ ಪಕ್ಷ ಟಿಕೆಟ್ ಬೇಡ ನಾನು ಆಗಿ ನಿಲ್ತೀನಿ ಆಗಿ ಗೆಲ್ತೀನಿ ಅಂತ ಯಾರದು ಅಂತಂದರೆ ಮದ್ದೂರಿನ ಉದಯ್ ಗೌಡ ಸಮಾಜ ಸೇವಕ ಕದ್ಲೂರು ಉದಯ್ ಗೌಡ ಮದ್ದೂರಲ್ಲಿ ನಾನು ಇಂಡಿಪೆಂಡೆಂಟಾಗೆ ಕಂಟೆಸ್ಟ್ ಮಾಡ್ತೀನಿ ನನಗೆ ಯಾರು ಟಿಕೆಟು ಬೇಡ ಇಂಡಿಪೆಂಡೆಂಟಾಗಿ ನಿಲ್ತೀನಿ ಇಂಡಿಪೆಂಡೆಂಟಾಗೆ ಗೆಲ್ತೀನಿ ಹಣೆ ಬರ ಚೆನ್ನಾಗಿದ್ದರೆ ಮಿನಿಸ್ಟ್ರ್ ಆಯ್ತೀನಿ ಯಾಕೆಂದರೆ ಗೊತ್ತು ಮುಂದಿನ ವಿಧಾನಸಭೆ ಚುನಾವಣೆ ಫಲಿತಾಂಶ ಬಹುತೇಕ ಅತಂತ್ರ 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 ಯಾರು ಸ್ವತಂತ್ರವಾಗಿ ಗೆಲ್ತಾರೆ ಅವ್ರಿಗೆ ಫುಲ್ ಡಿಮ್ಯಾಂಡ್ ನಮ್ಮ ನಾಗಮಂಗ್ಳೂರು ಸುರೇಶ್ ಇವರು ಶಿವರಾಮೇಗೌಡರು ಹದಿನೇಳದು ಶಿವೋ ನಾನು ಎಮ್ ಎಲ್ ಎ ಆಗಿ ಚುನಾವಣೆ ನಿಲ್ತಾ ಇಲ್ಲ ನಾನು ಮಿನಿಸ್ಟರ್ ಆಗೇ ಆಗ್ತೀನಿ ಬರೆದಿಟ್ಕೊಳ್ಳಿ ಅಂತ ಸೇಮ್ ಮಂಡ್ಯ ಜಿಲ್ಲೆಯಲ್ಲಿ ಮತ್ತೊಂದು ಕ್ಷೇತ್ರ ಮದ್ದೂರು ಮದ್ದೂರಿನ ಉದಯ್ಗೌಡನು ಅಷ್ಟೇ ಇಂಡಿಪೆಂಡೆಂಟಾಗಿ ನಿಲ್ತೀನಿ ಇಂಡಿಪೆಂಡೆಂಟಾಗಿ ಗೆಲ್ತೀನಿ ಮಿನಿಸ್ಟ್ರ್ ಆಗ್ತೀನಿ ಎಸ್ ಈ ಥರದ ಚರ್ಚೆ ಶುರುವಾಗಿದೆ ಕಾರಣ ಇಷ್ಟೇ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಾರ್ವೆ ಸೋಮಶೇಖರ್ ಅಂತ ಅವರ ಆಪ್ತ ಸಕಲೇಶ್ಪುರದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ರು ಅವರ ಪರವಾಗಿ ಓಡಾಡಿದ್ರು ಎರಡುವರೆ ಸಾವಿರದಲ್ಲಿ ಅವರು ಅವರ ಆಪ್ತ ಸೋತರು ಯಾಕೆಂದ್ರೆ ಅವರಿಗೆ ಕಡೆ ದಿನ ಹನ್ನೆರಡುವರೆಗೆ ಟಿಕೆಟ್ ಕೊಡ್ತಾರೆ ಹೆಲಿಕಾಪ್ಟರ್ ಹೋಗಿ ನಾಮಿನೇಷನ್ ಫೈಲ್ ಮಾಡ್ತಾರೆ ಉದಯಗೌಡ ಕುಮಾರಸ್ವಾಮಿ ಸರ್ಕಾರವನ್ನು ಬೀಳಿಸಿ ಮೈತ್ರಿ ಸರ್ಕಾರವನ್ನು ಬೀಳಿಸಲು ಪ್ರಮುಖ ಪಾತ್ರಧಾರಿಯಲ್ಲಿ ಅವರು ಕೂಡ ಒಬ್ರು ಸಿಪಿ ಯೋಗೇಶ್ವರ್ ಕದ್ಲೂರು ಉದಯ್ಗೌಡ ನಾರ್ವೆ ಸೋಮಶೇಖರ್ ಎನ್ ಆರ್ ಸಂತೋಷ್ ಈ ಟೀಮ್ ಇವರು ಸೇರ್ಕೊಂಡು ಎಲ್ಲ ರೀತಿಯಲ್ಲೋ ತಂತ್ರಗಾರಿಕೆ ಮಾಡಿ ಕುಮಾರಸ್ವಾಮಿಯವನ್ನ ಅಧಿಕಾರದಿಂದ ಇಳೀಲಿಕ್ಕೆ ಕಾರಣಕರ್ತರಾದರು ಆಪರೇಷನ್ ಕಮಲ ಮಾಡಿ ಬಿ ಜೆ ಪಿ ಸರ್ಕಾರ ಬರೋಕೆ ಕಾರಣ ಆದರು ಅವ್ರನ್ನ ಕುಮಾರಸ್ವಾಮಿ ಕಿಂಗ್ ಪಿನ್ ಅಂತ ಕರೀತಾರೆ ಅವ್ರ ಶೈಲಿಯಲ್ಲಿ ನಾನು ಕಿಂಗು ಕಿಂಗ್ ಪಿನ್ ಅಲ್ಲ ಅಂತ ಉದಯಗೌಡ ಹೇಳ್ತಾವ್ರೆ ಮದ್ದೂರು ನಾನು ಕಿಂಗ್ ನಾನು ಏನು ಅಂತ ತೋರಿಸ್ತೀನಿ ಅಂತ ಉದಯ್ ಹೇಳ್ತಾವ್ರೆ ಹೇಳ್ತವ್ರೆ ಉದಯ್ಗೌಡ ಸಮಾಜ ಸೇವೆ ಅವು ಇವು ಮದ್ದೂರ್ ಒಂದು ರೀತಿ ರಾಜಕಾರಣ ಜಡ್ಗಟ್ಟು ಹೋಗ್ಬಿಟ್ಟಿತ್ತು ತಮ್ಮಣ್ಣ ವಿರೋಧಿಗಳು ಮಧುಮಾದೇಗೌಡರು ಬರೋರು ಕಡೆಗಳಿಗೆ ಚುನಾವಣೆ ಮಾಡೋಕ್ಕಾಗಿದೆ ಮನೆಗೆ ಹೋಗೋರು ಇಲ್ಲಿ ಕಾಂಗ್ರೆಸ್ನವ್ರು ದಿಕ್ಕಾಪಾಲು ಅವ್ರವ್ರ ಓಟವ್ರಿಗೆ ಹಾಕೋರು ತಮ್ಮಣ್ಣವರು ಗೆದ್ಕೊಂಡು ಬರೋರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಲ್ಲಿ ಎಸ್ ಎಂ ಕೃಷ್ಣ ಇಲ್ಲಿ ಗೆದ್ರು ಕಾಂಗ್ರೆಸ್ ಇಂದ ಮುಖ್ಯಮಂತ್ರಿ ಆದರೂ ಎರಡು ಸಾವಿರದ ನಾಲ್ಕು ವೇಳೆಗೆ ತಮಿಳುನಾಡು ನೀರು ಬಿಟ್ಟಿದ್ರು ಬರಗಾಲ ನಮ್ಮ ಜನ ಸೋಲ್ಸ್ಬಿಟ್ರೆ ಅಂತ ಭಯ ಬಿದ್ದು ಚಾಮರಾಜಪೇಟೆಗೆ ಬಂದ್ರು ಎಸ್ ಎಂ ಕೃಷ್ಣ ಅವರು ಇಲ್ಲಿ ಗೆದ್ರು ಅರ್ವಿ ದೇವರಾಜ್ ಸ್ಥಾನ ಬಿಡ್ಸ್ಕೊಂಡು ಗೆದ್ರು ಬೈ ಎಲೆಕ್ಷನ್ ನಮ್ಮ ಜಮೀರ್ ಅಹಮದ್ ಖಾನ್ ಜಾಗ ಆಯಿತು ಎಸ್ ಎಂ ಕೃಷ್ಣ ರಾಜೀನಾಮೆ ಕೊಟ್ಟಿದ್ದು ತೊಂಬತ್ತೊಂಬತ್ತಲ್ಲಿ ಕೆ ನಾಗೇಗೌಡರನ್ನ ಕರ್ಗಾವಲಲ್ಲಿ ಸೋಲ್ಸಿದ್ರು ತಮ್ಮಣ್ಣವರು ಬಟ್ ಎರಡು ಸಾವಿರದ ನಾಲ್ಕರ ಚುನಾವಣೆಗೆ ನಾಗೇಗೌಡರು ತೀರ್ಕೊಂಡಿರು ಒನ್ ಕಂಪನನ್ನು ಸೋಲ್ಸ್ಬಿಡುತ್ತೆ ಅಂತ ಅಲ್ಲಿಂದ ಓಡಿ ಬಂದು ಮದ್ದೂರ್ ಬಂದರು ತಮ್ಮಣ್ಣವರು ಕೆರಗಾವ್ ಬಿಟ್ಟು ಇವರು ಇಂದ ನಿಲ್ತಾರೆ ಅವರು ದೇವೇಗೌಡರು ಬೀಗ್ರಿ ಅವರು ಬೀಗರಿಗೆ ಅನುಕೂಲ ಆಗಲಿ ಅಂತ ದೇವೇಗೌಡರು ಜೆ ಡಿ ಎಸ್ನ ನಿಷ್ಠಾವಂತ ಮಾನಸ ಅಂತ ಕರೆಸಿಕೊಳ್ಳುವಂಥ ಸಿದ್ದರಾಜು ಅವರಿಗೆ ಕೈ ಕೊಟ್ಟು ಟಿಕೆಟ್ ಕೊಡಲಿಲ್ಲ ವಿವೇಕಾನಂದ ಅವರು ಟಿಕೆಟ್ ಕೊಡ್ತಾರೆ ಜೆ ಡಿ ಎಸ್ಸು ಅವತ್ತು ಟಿ ವಿ ಗುರ್ತಲ್ಲಿ ನಿಂತು ಮೂವತ್ತ್ಮೂರು ಸಾವಿರ ಓಟ್ ತಗೊಂಡು ಸಿದ್ದರಾಜು ಅವರು ಸೋಲ್ತಾರೆ ತಮ್ಮಣ್ಣವರು ಕಾಂಗ್ರೆಸ್ಸಿಂದ ಗೆಲ್ತಾರೆ ಅದಾದ ಮೇಲೆ ಎರಡು ಸಾವಿರದ ಎಂಟರಲ್ಲಿ ಸಿದ್ದರಾಜು ಅವರ ಪತ್ನಿ ಗೆಲ್ತಾರೆ ಸಿದ್ದರಾಜು ಆ ಹೇಳಿದಲ್ಲ ಎಂಟರಲ್ಲಿ ಗೆದ್ದಿರ್ತಾರೆ ಜೆ ಡಿ ಎಸ್ ಇಂದ ಬಟ್ ಅವರು ಒಂದು ವರ್ಷ ತುಂಬಿಸೋದೆಲ್ಲ ಅವ್ರು ತೀರ್ಕೋತಾರೆ ಅದಾದ್ಮೇಲೆ ಬೈಲಕ್ಷನ್ ಅವ್ರ ಪತ್ನಿ ಗೆಲ್ತಾರೆ ಅವತ್ತು ತಮ್ಮಣ್ಣ ಬಿ ಜೆ ಪಿಯಿಂದ ಚುನಾವಣೆಗೆ ನಿಂತರು ಸಹ ಮಿನಿಸ್ಟರ್ ಮಾಡ್ತೀನಿ ಅಂತ ಯಡಿಯೂರಪ್ಪ ಹೇಳಿದ್ರು ಸಹ ಜನ ಓಟ್ ಅವರಿಗೆ ಕಲ್ಪನಾ ಸಿದ್ದರಾಜ್ ಅವರು ಓಟ್ ಹಾಕ್ತಾರೆ ಬಟ್ ಇದೀಗ ಮದ್ದೂರಿನ ಇತಿಹಾಸದಲ್ಲಿ ಈ ಮಟ್ಟಿಗಿನ ದೊಡ್ಡ ರಾಜಕಾರಣದ ಪಕ್ಷೇತರ ಅಭ್ಯರ್ಥಿ ರಾಜಕಾರಣ ನಡೆದಿರಲಿಲ್ಲ ಅದು ಈ ಮಟ್ಟಿಗೆ ಬಟ್ ಇವತ್ತು ಉದಯ್ ಗೌಡ ನಾನು ಇಂಡಿಪೆಂಡೆಂಟ್ ಆಗಿ ಗೆಲ್ತೀನಿ ಪಕ್ಷೇತರವಾಗಿ ನಾನು ಗೆಲುವಿನ ಬಾವುಟ ಆರಿಸ್ತೀನಿ ಅಕ್ಕಾಡ ನಂದೆ ಗೆಲುವು ನಂದೆ ಅಂತ ಹೇಳ್ತವ್ರೆ ಬಟ್ ಸ್ವಾಮಿಗೌಡ ಸೈಲೆಂಟಾಗಿ ಬಿ ಜೆ ಪಿ ಸಂಘಟನೆ ಮಾಡ್ಕೊಂಡು ಹೋಗ್ತಾರೆ ನಿಮ್ಗೆ ಗೊತ್ತಿರಲಿ ಹೆಚ್ಚು ಕಮ್ಮಿ ನಾಲ್ಕರಿಂದ ಐದು ಜೆ ಡಿ ಎಸ್ನ ಜಿಲ್ಲಾ ಪಂಚಾಯತಿ ಸದಸ್ಯರನ್ನ ತನ್ನ ತೆಗೆದು ತಗೊಂಡ್ರು ಬಿ ಜೆ ಪಿಗೆ ಸ್ವಾಮಿಗೌಡರು ಬೆಸೂರಳಿ ಮರಿ ಹೆಗಡೆ ಆಗ್ಬೋದು ಚಿಕನ್ ಸಿಕ್ಕನೆ ಮನು ಹನುಮಂತು ಆಗ್ಬೋದು ಆ್ಯಂಡ್ ಕೆಸ್ಸೂರಿನ ಮನು ಅವರ ವೈಫ್ ಆಗ್ಬೋದು ಸೊ ಈಗ ಅವ್ರ ಪತ್ನೇ ಚಾಮನಳ್ಳಿಗೆ ಜಿಲ್ಲಾ ಪಂಚಾಯತ್ ಮೆಂಬರ್ ನಾಗರತ್ನ ಸ್ವಾಮಿಗೌಡರು ಸೊ ಹಿಂಗೆ ಆದರೂ ಸಹ ತನ್ನ ಬಲವನ್ನು ಕ್ಲೈಮ್ ಸ್ವಾಮಿ ಸ್ವಾಮಿಗೌಡರು ಬಲಿಷ್ಠವಾಗಿದ್ದು ಸಹ ನಾನು ನಾರ್ಮಲ್ ಆಗಿದ್ದೀನಿ ಅಂತ ಹೇಳೋರು ಸೊ ಸ್ವಾಮೀಗೌಡರು ಸಹ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಹಳೆ ಮೈಸೂರು ಭಾಗದ ಜೆ ಡಿ ಎಸ್ನ ಖಜಾಂಚಿ ಆಗಿದ್ದರು ಸ್ವಾಮಿಗೌಡರು ಅವರು ತಮ್ಮಣ್ಣವರ ಒಂದಷ್ಟು ವ್ಯತ್ಯಾಸಗಳಿಗೆ ಚಿತಾವಣೆಗೆ ಬೇಸತ್ತು ಜೆ ಡಿ ಎಸ್ಗೆ ಗುಡ್ ಬಾಯ್ ಹೇಳಿ ಬಂದು ಬಿ ಜೆ ಪಿ ಸೇರಿಕೊಂಡ್ರು ಅಲ್ಲಿ ಕೆ ಎಮ್ ಎಫ್ ಅಧ್ಯಕ್ಷರಾಗೋರು ಬಟ್ ಬಿ ಜೆ ಪಿ ಆ್ಯಂಡು ಡೈರೆಕ್ಟರ್ ರೂಪಾನೇ ಕೈ ಕೊಟ್ರು ಅವರಿಗೆ ಸೊ ಹಾಗಾಗಿ ಅವರು ಕೆ ಎಫ್ ಅಧ್ಯಕ್ಷ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಮನ್ಮೂಲ ಅಧ್ಯಕ್ಷ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅವತ್ತು ಸೊ ಸ್ವಾಮೀಗೌಡ್ರಿಗೆ ಭರವಸೆ ಐತೆ ನಾನು ಗೆದ್ದೇ ಗೆಲ್ತೀನಿ ಪಿಯಿಂದ ಅಂತ ಆ್ಯಂಡ್ ಕಾಂಗ್ರೆಸ್ಸಿಂದ ಎಸ್ ಎಂ ಕೃಷ್ಣ ಅವರ ಸಹೋದರನ ಪುತ್ರ ಡಿ ಕೆ ಶಿವಕುಮಾರ್ ಅಸಧ್ಯದ ಸಂಬಂಧಿ ಈಗ ಗುರುಚರಣ್ ಕಾಂಗ್ರೆಸ್ ಕಾಂಗ್ರೆಸ್ಗೊಂಡು ಫಿಕ್ಸ್ ಜೆ ಡಿ ಎಸ್ ಇಂದ ತಮ್ಮಣ್ಣವರು ಆ್ಯಂಡ್ ಇಂಡಿಪೆಂಡೆಂಟ್ ಆಗಿ ಉದಯ್ಗೌಡರು ನಂದೇ ಅವ ನಾನು ಗೆಲ್ತೀನಿ ಮಿನಿಸ್ಟ್ ಆಗ್ತೀನಿ ಅಂತ ಈಗ ಆ್ಯಪಲ್ಲಿ ಮೊನ್ನೆ ಒಂದಷ್ಟು ಮಾತು ಕೇಳಿ ಬಂತು ತಮ್ಮಣ್ಣವ್ರ ಮಗಳು ದೇವೇಗೌಡರು ಸೊಸೆ ಡಾಕ್ಟರ್ ರಮೇಶ್ ಅವ್ರ ಪತ್ನಿ ಸೌಮ್ಯ ಅವರು ಕಂಟೆಸ್ಟ್ ಮಾಡ್ತಾರೆ ಅಂತ ಕೇಳಿ ಬರ್ತಿದೆ ನನ್ನ ವಿರುದ್ಧ ಯಾರೇ ಬರಲಿ ನಾನು ಮದ್ದೂರಿನ ಮುಂದಿನ ಶಾಸಕ ಅನ್ನೋದು ಉದಯ್ಗೌಡ್ರ ಮಾತು ಬಟ್ ಮದ್ದೂರಿನ ಜನ ನೀವು ಮದ್ದೂರಲ್ಲಿ ಯಾರು ಗೆಲ್ತಾರೆ ನೆಕ್ಸ್ಟ್ ಹೆಂಗಿದೆ ಅಂತ ಬಟ್ ಟ್ರೆಂಡ್ ಹೆಂಗಿದೆ ಅಂದರೆ ಚತುಷ್ಕೋನಕ್ಕೆ ಬಂದಿದೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಂಡ್ ಉದಯ್ಗೌಡ ವರ್ಸಸ್ ಈ ತರ ಚುನಾವಣೆ ಇದೆ ಇದೇ ಮೊಟ್ಟ ಮೊದಲ ಬಾರಿಗೆ ಮದ್ದೂರಲ್ಲಿ ಈ ರೀತಿಯ ರಾಜಕಾರಣ ಬಂದಿರೋದು ಈ ರೀತಿಯ ಸ್ಪರ್ಧೆ ಏರ್ಪಟ್ಟಿರೋದು ಸೊಕ್ಕಾಗಿ ಮಂಡ್ಯ ಜಿಲ್ಲೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು ಈ ಹಿಂದೆ ಯಾರೂ ಗೆದ್ದಿಲ್ಲ ಅಂತೇನಿಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಟ್ ಮದ್ದೂರಲ್ಲಿ ರಂಗೇರಿಸಿದ ರಾಜಕಾರಣ ಗೌಡ್ರಿಂದ ನಿಮ್ಮ ಪ್ರಕಾರ ವೀಕ್ಷಕರೇ ಮದ್ದೂರಿನ ಮುಂದಿನ ಶಾಸಕರು ಯಾರು ಉದಯ್ ಗೌಡ್ರು ಹೇಳುವಂತೆ ಅವ್ರೇನು ಗೆಲ್ತಾರ ಏನು ಸಮಾಚಾರ ಮುಂದಿನ ವಿಧಾನಸಭೆ ಚುನಾವಣೆ ಅತಂತ್ರ ಆಗುತ್ತೆ ಫಲಿತಾಂಶ ಅಥವಾ ಯಾರು ಸರ್ಕಾರ ರಚಿಸ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ